ஜெனரல் அம்பேத்கர் சமாதிங்க பாபா சாஹேப் அம்பேத்கர் அவர்களே ಮಾಡಿ ಅದನ್ನ ನಮ್ಗೆ ಸಹಕರಿಸಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಯಾವುದೇ ಬಿಡಿಎ ಪ್ರಾಪರ್ಟಿಯನ್ನು ಹರಾಜು ಪರ್ಚೆ ಮಾಡಕ್ ಬಿಡೋದಿಲ್ಲ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಎಲ್ಲಾ ಸಂಘಟನೆಗಳು ಹೋರಾಟ ಮಾಡ್ತೀವಿ. ಹಂಚಿಕೆ ಆಗಿದೆ ಅಂತ ಹೇಳಿ, ಖಾಸಗಿ ಕಂಪನಿಗೆ ಹಂಚಿಕೆ ಆಗಿದೆ ಅಂತ ಹೇಳ್ತಾ ಇದೀವಲ್ಲ, ಖಾಸಗಿ ಕಂಪನಿಯವರು ಸೆಕ್ಯೂರಿಟಿ ಹಾಕಿದ್ರಲ್ಲ, ಯಾವ ಆಧಾರದ ಮೇಲೆ ಹಾಕಿದ್ದಾರೆ? ಅವರಿಗೆ ಖಾಸಗಿ ಕಂಪನಿ ಹಂಚಿಕೆ ಆಗಿದೆಯಾ? ಹಂಚಿಕೆ ಆಗಿಲ್ಲ ಅಂದ್ರೆ ಯಾವ ಆಧಾರದ ಮೇಲೆ ಒಂದು ಎರಡು ಮೂರು ವರ್ಷದಿಂದ ಖಾಸಗಿ ಕಂಪನಿಯವರಲ್ಲಿ ಸೆಕ್ಯೂರಿಟಿ ಹಾಕಿದ್ದಾರೆ? ಯಾರನ್ನೂ ಹೋಗಕ್ ಬರ್ತಲ್ಲ ನೋಡಿ. ಅಲ್ಲಿ ಒಪ್ಪಿದೆ, ಆಮೇಲೆ ಬೆಸ್ಕಾಂ ಇತ್ತು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇತ್ತು, ಸುಮಾರು ಬೆಂಗಳೂರು ಒಂದಿತ್ತು, ರೈಲ್ವೆ ಇತ್ತು, ಎಲ್ಲವುದನ್ನು ಒಂದೊಂದಾಗಿ ಒಂದೊಂದಾಗಿ ಇವರು ಸೀಕ್ರೆಟ್ ಆಗಿ ತೆರುಗಳಿಸಿದ್ದಾರೆ. ಈಗ ನಾವೊಂದು 25-30 ಶಾಪ್ ಜನ ಇದೀವಿ, ಅಲ್ಲಿ ಶಾಪ್ನವ್ರು ಇದೀವಿ, ಶಾಪ್ ಓಪನ್ ಆಗಿದೆ, ಬಾಡಿಗೆ ಕಟ್ತಾ ಇದೀವಿ, ಟ್ಯಾಕ್ಸ್ ಕಟ್ತಾ ಇದೀವಿ, ನಮ್ಗೆ ಯಾವುದೇ ತರದ ಅನುಕೂಲತೆ ಇಲ್ಲ. ಇವರು ಖಾಸಗೀಕರಣ ಹಂಚಿದಾರ ಬಿಟ್ಟಿದ್ರ? ಹಂಚಿದೀವಿ ಅಂತೂ ಕೂಡ ಹಂಚಿದೆ ಅಂತ ಹೇಳಿದ್ಮೇಲೆ ಸರ್ಕಾರದ ಆದೇಶ ಆಗಿದೆ ಏನಂತ, ಇವ್ರಿಗೆ ಸೆಟ್ ಬ್ಯಾಕ್ ಕೊಡ್ಬೇಕು, ಇವ್ರಿಗೆ ಇಲ್ಲಿ ಇವ್ರಿಗೆ ಮರು ಹಂಚಿಕೆ ಮಾಡ್ಕೊಡ್ಬೇಕಂತ. ನಮ್ಗೆ ಅನುಕೂಲತೆ ಮಾಡ್ಕೊಡ್ಬೇಕಲ್ಲ, ಅವರು ಏನು ಮಾಡ್ಕೊಡ್ತಲ್ಲ. ಖಾಸಗಿ ಕಂಪನಿಯವರು ನಮ್ಗೆ ಸ್ಪಂದಿಸ್ತಾ ಇಲ್ಲ, ವಿಡಿಯೋರು ಸ್ಪಂದಿಸ್ತಾ ಇಲ್ಲ, ನಮ್ಗೆ ಯಾರ ಹತ್ರ ಕೇಳ್ಬೇಕು ನಾವು? ಅದಕ್ಕೋಸ್ಕರ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯಮಂತ್ರಿಯವ್ರಿಗೆ ಒಂದು ಕೊಡ್ತಾ ಇದ್ದೇವೆ, ಮತ್ತೆ ಬಿಡಿಎ ಕಮಿಷನ್ ಅವ್ರಿಗೆ ಒಂದು ಕೊಡ್ತಾ ಇದ್ದೇವೆ, ಬಿಡಿಎ ಚೇರ್ಮನ್ ಅವ್ರಿಗೆ ಒಂದು ಕೊಡ್ತಾ ಇದ್ದೇವೆ, ಮತ್ತೆ ರಾಕೇಶ್ ಸಾಹೇಬರು ಅಡಿಷನಲ್ ಚೀಫ್ ಸೆಕ್ರೆಟರಿ ರಾಕೇಶ್ ಸಾಹೇಬರು ಒಂದು ಕೊಡ್ತಾ ಇದೀವಿ. ಸಾಮಿ ಏನು ಮನವಿ ನಿಮ್ದು ಇವಾಗ? ಬೇಡಿಕೆ ಏನು? ಬೇಡಿಕೆ ಇಷ್ಟೇ ನಮ್ದು. ಏನು ನಾವು ಟೆಂಡರ್ ಅನ್ನೋದನ್ನು ನಿಲ್ಲಿಸಿ ಖಾಸಗಿ ಕಂಪ್ನಿಯವನ್ನು ಆಚೆ ಕಳಿಸಿ, ನಾವು ಅವ್ರನ್ನ ಕಳಿಸ್ಬಿಟ್ಟು ನಾವೇ ಪುನಃ ನಮಗೆ ಆ ಕಾಂಪ್ಲೆಕ್ಸ್ನ ರಿಟರ್ನ್ ನಮಗೆ ಕೊಡಬೇಕಂತ ನಾವು ನಮ್ಮ ಕೋರಿಕೆ, ನಮ್ಮ ಬೇಡಿಕೆ ಇಷ್ಟೇ ಸಾಮಿ.